ರಾಮಾಯಣ ಯುದ್ಧದಲ್ಲಿ ಡ್ಯೂರಿಂಗ್ ದ ಬ್ಯಾಟಲ್ ರಾವಣ ಬಳಸಿದಂತಹ ಒಂದು ಅಸ್ತ್ರದಿಂದ ಲಕ್ಷ್ಮಣ ತೀವ್ರ ಗಾಯಗೊಂಡು ಪ್ರಜ್ಞೆನೆ ಇಲ್ದಂಗೆ ಬಿದ್ದೋಗ್ಬಿಡ್ತಾರೆ. ಲಕ್ಷ್ಮಣ ಅವರ ಸ್ಥಿತಿ ತುಂಬಾ ಗಂಭೀರ ಇರುತ್ತೆ. ಆಗ ವಿಭೀಷಣ ಲಂಕಾದಲ್ಲಿರುವಂತಹ ಒಬ್ಬ ಶ್ರೇಷ್ಠ ವೈದ್ಯ ಸುಜೇನ್ ಬಗ್ಗೆ ಹೇಳಿದಾಗ ಆಂಜನೇಯ ಲಂಕಾ ಹೋಗಿ ಆ ಸುಜೇನ್ ಅನ್ನೋ ವೈದ್ಯನ ಹೇಳ್ಕೊಂಡ್ ಬರ್ತಾರೆ. ಈಗ ವೈದ್ಯ ಬಂದು ಲಕ್ಷ್ಮಣ ಅವರ ಸ್ಥಿತಿ ನೋಡಿ ಇವರ ಒಂದು ಸ್ಥಿತಿ ತುಂಬಾ ಗಂಭೀರ ಇದೆ, ಸಾವು ಅಥವಾ ಬದುಕು ಅನ್ನೋ ರೀತಿ ಕಾಣ್ತಿದೆ. ಲಕ್ಷ್ಮಣ ಗುಣಮುಖ ಆಗ್ಬೇಕು, ಇವರು ಬದುಕ್ಬೇಕು ಅಂತಂದ್ರೆ ಸಂಜೀವಿನಿ ಬೇಕು. ಆದ್ರೆ ಸಂಜೀವಿನಿ ಸಿಗೋದು ಉತ್ತರ ಭಾಗದಲ್ಲಿರುವಂತಹ ಹಿಮಾಲಯ ಪರ್ವತಗಳಲ್ಲಿ. ಈಗ ನಾವು ಲಕ್ಷ್ಮಣನ ಬದುಕಿಸ್ಕೋಬೇಕು ಅಂತಂದ್ರೆ ಆದಷ್ಟು ಬೇಗ ಹಿಮಾಲಯ ಪರ್ವತಗಳಲ್ಲಿ ಹೋಗಿ ಸಂಜೀವಿನಿನ ಯಾರಾದ್ರೂ ತರಬೇಕು ಅಂತ ಹೇಳಿದಾಗ ರಾಮನ ಆಜ್ಞೆಯಂತೆ ಆಂಜನೇಯ ಹಿಮಾಲಯ ಪರ್ವತಗಳಿಗೆ ಹಾರಿ ಆ ಪರ್ವತಗಳಲ್ಲಿ ಒಂದಾದ ದ್ರೋಣಾಗಿರಿ ಪರ್ವತದಲ್ಲಿ ಸಂಜೀವಿನಿನ ಹುಡುಕ್ತಾರೆ. ಆದ್ರೆ ಆ ಒಂದು ಸಂಜೀವಿನಿ ಸಸಿ ಹೇಗಿರುತ್ತೆ, ಅದು ಹೇಗ್ ಕಾಣುತ್ತೆ ಅಂತ ಗೊತ್ತಾಗದೆ ಆಂಜನೇಯ ಇಡೀ ದ್ರೋಣಾಗಿರಿ ಪರ್ವತನ ಎತ್ಕೊಂಡು ಲಂಕಾ ಕಡೆ ಬರ್ತಾ ಇರ್ತಾರೆ. ಸೊ ಆಂಜನೇಯ ಒಂದು ಕೈಯಲ್ಲಿ ಬೆಟ್ಟನ ಎತ್ಕೊಂಡು ಗಾಳಿಲಿ ಹಾರ್ತಾ ಬರ್ತಾ ಇರಬೇಕಾದ್ರೆ ಆ ಒಂದು ಬೆಟ್ಟದ ಸಣ್ಣ ಸಣ್ಣ ಭಾಗಗಳು ಕೆಲವೊಂದು ಜಾಗದಲ್ಲಿ ಬಿದ್ದೋಗ್ತದೆ. ಆತರ ಒಂದು ಸಣ್ಣ ಭಾಗ ಬಿದ್ದೋದಂತಹ ಜಾಗ ಬಂದು ಈ ಸಿದ್ಧರ ಬೆಟ್ಟ. ಹಾಗಾಗಿ ಈ ಒಂದು ಸಿದ್ಧರ ಬೆಟ್ಟನ ಸಂಜೀವಿನಿ ಬೆಟ್ಟ ಅಂತಲೂ ಸಹ ಕರೀತಾರೆ. ಆಂಜನೇಯ ಇಡೀ ಪರ್ವತನೇ ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಸಣ್ಣ ಭಾಗ ಉದ್ರಿ ಇಲ್ಲಿ ಬಿದ್ದೋದ್ರಿಂದ ಈ ಬೆಟ್ಟದಲ್ಲಿ ಹುಡುಕಿದ್ರೆ ಸಂಜೀವಿನಿ ಏನಾದ್ರೂ ಸಿಗಬಹುದಾ? ಅದಲ್ಲದೆ ಈ ಬೆಟ್ಟದ ರಿಗಾರ್ಡಿಂಗ್ ಬೇಜಾನ್ ನಿಗೂಢ ರಹಸ್ಯಗಳಿದಾವೆ. ಅದೆಲ್ಲ ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಈಗ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ಫುಲ್ಲು ರಣ ಬಿಸಿಲು. ಅದರಲ್ಲಿ ಇನ್ನೊಂದೇನು ಅಂತಂದ್ರೆ ಇದೆಲ್ಲ ಕಾಡ್ದಾರಿ, ಇಲ್ಲೆಲ್ಲ ಕರಡಿಗಳದು ಮತ್ತು ಚಿರತೆಗಳದು ಕಾಟ ಜಾಸ್ತಿ. ಅಪ್ಪಿ ತಪ್ಪಿ ಏನಾದರೂ ಎದುರುಗಡೆ ಬಂತು ಅಂತಂದರೆ ನಮ್ಮ ಕತೆ ಮುಗೀತು ಅಷ್ಟೆ. ಹಾಂ, ನೋಡೋಣ. ಇಲ್ಲಿ ಏನು ಅಂತಂದರೆ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಬೆಟ್ಟ ಬುಡದಲ್ಲಿ ಸೂರ್ಯ ಗುಹೆ ಅಂತ ಒಂದಿದೆ. ಆ ಗುಹೆ ಕಡೆ ಹೋಗ್ತಾ ಇರೋದೀಗ. ಆ ಗುಹೆದು ಸ್ಪೆಷಾಲಿಟಿ ಏನು ಅಂತ ಅಲ್ಲಿ ಹೋಗಾದ್ಮೇಲೆ ತಿಳಿಸ್ತೇನೆ. ಆ ಒಂದು ಸೂರ್ಯ ಗುಹೆನ ನಾನು ಯಾಕೆ ನಿಮಗೆ ತೋರಿಸ್ಬೇಕು ಅನ್ಕೊಂಡೆ ಅಂದರೆ, ನೋಡಿ, ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಬೆಟ್ಟದ ಬುಡದಲ್ಲಿರುವಂತಹ ಆ ಒಂದು ಗುಹೆಗೆ ಅದು ಎಲ್ಲೋ ಉತ್ತರ ಭಾರತದಲ್ಲಿರೋ ಪತಂಜಲಿ ಬ್ರ್ಯಾಂಡ್ನ ಭಾಗಿಯಾಗಿರುವಂತಹ ಬಾಬಾ ರಾಮದೇವ್ ಅವರು ವರ್ಷಕ್ಕೆ ಒಮ್ಮೆ ತಮ್ಮ ಶಿಷ್ಯಂದ್ರ ಜೊತೆ ಆ ಒಂದು ಜಾಗಕ್ಕೆ ಹೋಗಿ ಆ ಗುಹೆಯಲ್ಲಿ ಸ್ವಲ್ಪ ದಿನ ಇದ್ದು ಅಲ್ಲಿ ಯೋಗಾಭ್ಯಾಸ ಎಲ್ಲ ಮಾಡಿ ಬರ್ತಾರಂತೆ. ನೋಡಿ, ಭಾರತದಲ್ಲಿ ಇಂಥ ಒಂದು ಜಾಗಗಳಿಗೆ ಗುಹೆಗಳಿಗೆ ಏನ್ ಕಮ್ಮಿ ಇಲ್ಲ, ಬೇಜಾನ್ ಗುಹೆಗಳಿದಾವೆ. ಆದ್ರೆ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಹುಡ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ಆ ಒಂದು ಜಾಗದಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರಬೇಕು ತಾನೆ. ಅಂಡ್ ಅದ್ ಏನು ಅಂತಾನೆ ನಾವು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರೋದು. ಓಕೆ, ಈಗ ಆಲ್ಮೋಸ್ಟ್ ಸೂರ್ಯ ಗುಹೆ ರೀಚ್ ಆದ್ವಿ. ಇದನ್ನೇ ಸೂರ್ಯ ಗುಹೆ ಅಂತಾರೆ. ಆ ಕಡೆ ತೋರಿಸ್ ಮಚ್ಚ. ಸೊ ಇದನ್ನ ಯಾಕೆ ಸೂರ್ಯ ಗುಹೆ ಅಂತಾರೆ ಅಂತಂದ್ರೆ, ಒಳಗಡೆ ನೀವು ಬನ್ನಿ, ನೀವು ಇಷ್ಟು ರಣ ರಣ ಬಿಸಿಲಿದ್ರು ಒಳಗಡೆ ಒಳ್ಳೆ ಅಮಾವಾಸ್ಯೆ ಕತ್ಲು ರೀತಿ ಇರುತ್ತೆ. ಇದೆ ಯಪ್ಪ ಬಂಡೆ ನೋಡೋ, ಇದು ಎಷ್ಟು ದೊಡ್ಡದಿದೆ. ಬಾ ಒಳಗಡೆ ಬಾ. ಇದೇ ಸೂರ್ಯ ಗುಹೆ. ಹತ್ತತ್ರ 1,000 ಜನ ಆರಾಮಾಗಿ ತುಂಬಾ ತಂಪಾಗಿರೋ ವಾತಾವರಣದಲ್ಲಿ ಮಲಗಬಹುದಿಲ್ಲಿ. ಇದನ್ ಯಾಕೆ ಸೂರ್ಯ ಗುಹೆ ಅಂತಾರೆ ಅಂತಂದ್ರೆ, ಒಮ್ಮೆ ಈ ಒಂದು ಕಲ್ಲು ಬಂಡೆನ ನೋಡಿ, ಸೂರ್ಯನ ತರ ಎಷ್ಟು ದೊಡ್ಡದಾಗಿದೆ. ಹಾಗಾಗಿ ಈ ಒಂದು ಗುಹೆನ ಸೂರ್ಯ ಗುಹೆ ಅಂತ ಕರೀತಾರೆ. ಈ ಒಂದು ಗುಹೆ ರಿಲೇಟೆಡ್ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅದೇನಂತಂದ್ರೆ, ಈ ಒಂದು ಸಿದ್ದರ ಬೆಟ್ಟನ ಸುವರ್ಣಗಿರಿ ಬೆಟ್ಟ ಅಂತಾನು ಕರೀತಾರೆ. ಬಿಕಾಸ್ ಇಲ್ಲಿ ಹುಡುಕಿದ್ರೆ ಬಂಗಾರದ ಗಿಡಗಳು ಸಿಗ್ತಾವಂತೆ. ಒಮ್ಮೆ ತುಂಬಾ ಕಾಲದ ಹಿಂದೆ ಅಂದ್ರೆ ಈ ಒಂದು ರೀಜನ್ನ ಪುರಂದರ ರಾಯ ಅನ್ನೋ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇರಬೇಕಾದ್ರೆ ಇದೇ ಒಂದು ಕಾಡಲ್ಲಿ ರಾಜನ ಸೈನಿಕರು ಒಂದು ಕಾಡಾನೆನ ಬಂದಿ ಮಾಡಿ ತರ್ತಾರೆ. ಆ ಒಂದು ಆನೆಯ ಕಾಲಿಗೆ ಲೋಹದ ಚೈನ್ ಎಲ್ಲ ಕಟ್ಟಿರ್ತಾರೆ. ಆದ್ರೆ ಆ ಕಾಡಾನೆ ಏನಿರುತ್ತೋ ಅದು ರಾತ್ರಿ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ನಂತರ ಸುಮಾರು ಒಂದು 3-4 ತಿಂಗಳು ಆದ್ಮೇಲೆ ಅದೇ ಒಂದು ಕಾಡಾನೆ ಸೈನಿಕರಿಗೆ ಕಾಣಿಸ್ಕೊಳ್ಳುತ್ತೆ. ಆ ಒಂದು
ಆನೆನ ಕಾಲಿಗೆ ಕಟ್ಟಿರುವಂತಹ ಲೋಹದ ಚೈನ್ ಏನಿರುತ್ತೋ ಆ ಲೋಹದ ಚೈನ್ ನ ಎಳ್ಕೊಂಡು ಆ ಒಂದು ಆನೆ 3-4 ತಿಂಗಳು ಆ ಕಾಡಲ್ಲಿ ಎಳ್ದಾಡ್ಕೊಂಡಿದ್ದಾಗ ಆ ಲೋಹದ ಚೈನ್ ಹೋಗ್ಬಿಟ್ಟು ಬಂಗಾರದ ಚೈನ್ ಆಗಿರುತ್ತೆ. ಓ, ಹಾಗಿದ್ರೆ ಈ ಒಂದು ಬೆಟ್ಟದಲ್ಲಿ ಬಂಗಾರದ ಗಿಡಗಳಿದಾವೆ ಅಂತ ಆಸೆಗೆ ಊರಿನ ಜನ ತುಂಬಾ ಹುಡುಕ್ತಾರೆ. ಆದ್ರೆ ಯಾರ ಕೈಗೂ ಆ ಗಿಡಗಳು ಸಿಗಲ್ಲ. ಆದ್ರೆ ಬೆಟ್ಟದಲ್ಲಿ ಧ್ಯಾನ ಮಾಡ್ಲಿಕ್ಕೆ ಬರುವಂತಹ ಸಾಧುಗಳಿಗೆ ಆ ಒಂದು ಬಂಗಾರದ ಗಿಡಗಳ ಬಗ್ಗೆ ಗೊತ್ತಿತ್ತು. ಆ ಸಾಧುಗಳು ಅತಿ ಆಸೆ ಪಡೆದೆ ಆ ಬಂಗಾರದ ಗಿಡ ಇಂದ ಬಂಗಾರನ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರು ಡೈಲಿ ನೀಡ್ಸ್ ಗೆ ಏನ್ ಬೇಕಿತ್ತು ಅಷ್ಟನ್ನು ಮಾತ್ರ ಬಳಸ್ಕೊತಾ ಇದ್ರು. ಸೊ ಆ ಸಾಧುಗಳು ಕಾಡಿಂದ ಆ ಬಂಗಾರದ ಗಿಡನ ತಂದು ಅದರಿಂದ ಬಂಗಾರನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಂತಹ ಜಾಗನೇ ಈ ಸೂರ್ಯ ಗುಹೆ ಅಂತೆ. ಬೆಟ್ಟದ ಬುಡದಲ್ಲೇ ಇಷ್ಟೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇರಬೇಕಾದ್ರೆ ಬೆಟ್ಟ ಹತ್ತಿ ತಿಳ್ಕೊಳ್ಳೋದು ಇನ್ನೂ ತುಂಬಾನೇ ಇತ್ತು. ಅದ್ರ ಜೊತೆಗೆ ಬಿಸಿಲು ಸಹ ತುಂಬಾನೇ ಇತ್ತು. ನೋ ಅದರ್ ಚಾಯ್ಸ್, ರಣ ಬಿಸಿಲಲ್ಲಿ ನಾನು ಬೆಟ್ಟ ಹತ್ತಲಿಕ್ಕೆ ಅಂತೂ ಆಗಲ್ಲ. ಹಾಗಾಗಿ ಸಂಜೆ ಆಗೋವರೆಗೂ ಕಾಯಲೇಬೇಕಿತ್ತು. ಓಕೆ, ಸೊ ಈಗ ಬೆಟ್ಟ ಹತ್ತುತ್ತಾ ಇರೋದು ಯಾಕಂದರೆ ಮಧ್ಯಾಹ್ನ ಟೈಮ್ ನೀವೇ ನೋಡಿದ್ರಿ ಎಷ್ಟು ಬಿಸಿಲಿತ್ತು. ಆ ಬಿಸಿಲು ಒಂದೇ ರೀಸನ್ ಅಲ್ಲ ಬೆಟ್ಟ ಹತ್ತಲಾರದೆ ಇರೋದಕ್ಕೆ. ಈ ಬೆಟ್ಟಕ್ಕೆ ಬರೋರೆಲ್ಲ ಚಪ್ಪಲಿ ಬಿಟ್ಬಿಟ್ಟು ಹತ್ತಬೇಕು ಅಂತಾರೆ. ಅದು ಲೈಕ್ ಇಲ್ಲಿರುವಂತಹ ಶಿವಲಿಂಗ ಏನಾಯಿತೋ ಅದು ಉದ್ಭವ ಮೂರ್ತಿ ಅಂತ. ಹಾಗಾಗಿ ಇಲ್ಲಿರೋ ಜನಗಳು ಇಲ್ಲಿರೋ ಊರಿನವರೆಲ್ಲ ಹೆಂಗೆ ನಂಬ್ತಾರೆ ಅಂತಂದರೆ ಈ ಬೆಟ್ಟ ಎಲ್ಲ ಅವ್ರಿಗೊಂಥರ ದೇವ್ರಿದ್ದಂಗೆ. ಹಂಗಿದ್ದಾಗ ಚಪ್ಪಲಿ ಹಾಕ್ಕೊಂಡು ಹೋಗೋದು ಸರಿ ಅನ್ಸಲ್ಲ, ಬರಿಗಾಲನ್ನೇ ನಡ್ಕೊಂಡು ಹೋಗಬೇಕು. ಹಾಗಾಗಿ ಶೂನ ಅಲ್ಲೇ ಬಿಟ್ಟು ಬರಿಗಾಲನ್ನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಟೈಮ್ ಏನಾದರೂ ಬರಿಗಾಲನ್ನೇ ನಡ್ಕೊಂಡು ಬಂದಿದ್ದಿದ್ರೆ ನನ್ನ ಕಾಲುಗಳು ತವ ಫ್ರೈ ಆಗೋಗ್ಬಿಟ್ಟಿರೋದು. ಬೆಟ್ಟನ ಹತ್ತಲಿಕ್ಕೆ ನನಗಿನ್ನೂ ತುಂಬ ಹೊತ್ತು ಹಿಡಿಯುತ್ತೆ, ಬಟ್ ಡೋಂಟ್ ವರಿ. ಅಷ್ಟರಲ್ಲಿ ನಾನು ನಿಮಗೆ ಈ ಬೆಟ್ಟದ ರಿಗಾರ್ಡಿಂಗ್ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ಅದೇನಪ್ಪ ಅಂತಂದರೆ ಈ ಬೆಟ್ಟದಲ್ಲಿ ನೀವು ಎಷ್ಟೇ ಕಾಳು ಹಾಕಿ ಎಷ್ಟೇ ಹುಡುಕಿದ್ರೂ ಯಾವುದೇ ಒಂದೇ ಒಂದು ಕಾಗೆ ನಿಮಗೆ ಇಲ್ಲಿ ಕಾಣಿಸಲ್ಲ. ಇದ್ರ ಹಿಂದೆ ಬೇರೆ ಏನಾದರೂ ಸೈಂಟಿಫಿಕ್ ರೀಸನ್ ಇರ್ಬೋದೇನೋ, ಆದರೆ ಇಲ್ಲಿನ ಜನ ಏನು ಹೇಳ್ತಾರೆ ಅಂದರೆ ವನವಾಸದಲ್ಲಿದ್ದಂತಹ ರಾಮ ಕಾಕಾಸುರನ ಈ ಬೆಟ್ಟದಲ್ಲೇ ಸಾಯಿಸಿದ್ದು ಅಂತ. ಹಾಗಾಗಿ ಇವತ್ತಿನ ದಿನವರೆಗೂ ನಮಗಿಲ್ಲಿ ಒಂದೂ ಕಾಗೆ ಕಾಣಿಸಲ್ಲ. ಈಗ ಕಾಕಾಸುರ ಯಾರು, ಕಾಕಾಸುರನ ರಾಮ ಎಂದಕ್ಕೆ ಸಾಯಿಸಿದ್ರು ಅಂದರೆ ರಾಮ ಹಾಗೂ ಸೀತೆ ಅವರ ಪ್ರೀತಿ ಎಷ್ಟು ಪ್ಯೂರ್ ಆಗಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಅವರು ಕಾಡಲ್ಲಿ ಕಾಡು ಪ್ರಾಣಿಗಳ ಜೊತೆ ವನವಾಸದಲ್ಲಿ ಇದ್ರೂ ಸಹ ಅದ್ರ ಬಗ್ಗೆ ಏನೋ ಚಿಂತೆ ಮಾಡಿದೆ ತುಂಬಾನೇ ಹ್ಯಾಪಿಯಾಗಿ ತುಂಬಾನೇ ಖುಷಿಯಾಗಿ ಒಂದು ಒಳ್ಳೆ ಲವ್ ಮೂಡಲ್ಲಿ ಇರ್ತಾರೆ. ವನವಾಸದಲ್ಲಿ ಇದ್ರೂ ಸಹ ಇವರಿಬ್ರು ಇಷ್ಟು ಖುಷಿಯಾಗಿದ್ದಾರೆ ಅಲ್ಲ ಅನ್ನೋದನ್ನ ನೋಡಿ ಇಂದ್ರನ್ಗೆ ಸ್ವಲ್ಪ ಜೆಲಸ್ ಫೀಲ್ ಆಗುತ್ತೆ ಅಂತ. ಆಗ ಇಂದ್ರ ಕಾಕಾಸುರನ ಕರೆಸಿ ವನವಾಸದಲ್ಲಿದ್ದಂತಹ ರಾಮ ಲಕ್ಷ್ಮಣ ಹಾಗೂ ಸೀತೆ ಅವ್ರಿಗೆ ತೊಂದರೆ ಕೊಡು ಅಂತ ಹೇಳಿ ಕಳಿಸ್ತಾರೆ. ರಾಮ ಅವರು ನೋಡಷ್ಟು ನೋಡಿ ಕೊನೆಗೆ ಲಿಮಿಟ್ ಕ್ರಾಸ್ ಆದಾಗ ಕಾಕಾಸುರನ ಇದೇ ಒಂದು ಬೆಟ್ಟದಲ್ಲಿ ರಾಮ ಸಾಯಿಸಿದ್ದಂತೆ. ಇದೇ ಒಂದು ರೀಸನ್ ಇಂದ ಇವತ್ತಿನವರೆಗೂ ಈ ಒಂದು ಬೆಟ್ಟದಲ್ಲಿ ಯಾವುದೇ ಒಂದು ಕಾಗೆ ಕಾಣಿಸಲ್ಲ ಅಂತ. ನಾನು ಆಗ್ಲೇ ಹೇಳ್ದಂಗೆ ಇದ್ರ ಹಿಂದೆ ಬೇರೆ ಏನಾದರೂ ಸೈಂಟಿಫಿಕ್ ರೀಸನ್ ಇರಬಹುದೇನೋ ಅಥವಾ ಈ ಕಾಕಾಸುರನ ಕಥೆನೆ ನಿಜ ಆಗಿರಬಹುದು. ಓಹ್, ಕಾಣಿಸ್ತಾ ಇದು ಫೈನಲಿ. ಬರೋ ಬರೋ, ಬೇಗ ಬರೋ, ಇಲ್ಲೇ ಬೇಗ ಆರಾಮ ಆರಾಮ. ಓಕೆ ಗ್ಯಾಂಗ್, ಇದನ್ನ ಭೂತಾಳಿ ಮರ ಅಂತಾರೆ. ಆಯ್ತಾ, ಕಾಣಿಸ್ತೈತಾ? ಇದು ನೋಡಿ, ನೋಡ್ಲಿಕ್ಕೇನೆ ಎಷ್ಟು ಭಯಂಕರವಾಗಿದೆ ಈ ಮರ. ಹೆಂಗೆ ಅಂತಂದರೆ ಇದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಕೆಟ್ಟದಕ್ಕೆ ಯೂಸ್ ಮಾಡಿಕೊಂಡ್ರೆ ಇದಕ್ಕಿಂತ ಕೆಟ್ಟದ್ದು ಇನ್ಯಾವುದಿಲ್ಲ. ಸೊ ಇದನ್ನು ಪೂಜೆಗಳಲ್ಲಿ ಯೂಸ್ ಮಾಡ್ತಾರೆ, ಡಾರ್ಕ್ ಮ್ಯಾಜಿಕ್ ಮಾಟ ಮಂತ್ರ ಮಾಡೋದ್ರಲ್ಲೂ ಸಹ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ತಾಯ್ತ ಎಲ್ಲ ಕಟ್ಟಿದ್ದಾರೆ. ಇದಕ್ಕೆಲ್ಲ ಏನು ಕಾಯಿನ್ಸು ಚಚ್ಚಿರೋದಾ ಹಿಂಗೆ? ಹಾಂ, ಕಾಯಿನ್ಸ್ ನೋಡ್ಗ. ಓಕೆ, ನಾ ಹೇಳಿದ್ನಲ್ಲ ಇದೆ ಭೂತಾಳೆ ಮರ, ಮಾಟ ಮಂತ್ರದಲ್ಲೆಲ್ಲ ಊಡು ಡೋಲ್ ಮಾಡೋದಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ದೇವರದು ವಿಗ್ರಹಗಳು ಇರ್ತಾವಲ್ಲ ಕಟ್ಟಿಗೆ ವಿಗ್ರಹಗಳು, ಅವನ್ನ ಮಾಡೋದಕ್ಕೂ ಈ ಒಂದು ಮರನ ಯೂಸ್ ಮಾಡ್ತಾರೆ. ಓಕೆ, ಸೊ ಫೈನಲಿ ಬೆಟ್ಟ ಹತ್ತಿದ್ವಿ. ನಾನು ಎಣಿಸಿಲ್ಲ ಎಷ್ಟು ಮೆಟ್ಲಿದ್ವು ಅಂತ, ಬಟ್ ಸುಮಾರು ಎಷ್ಟು ಇರ್ಬೋದು ಬ್ರೋ ಮೆಟ್ಲು? 2000. 2000 ಅದೂ ಅಕ್ಯುರೇಟ್ ಇಲ್ಲ, 2000 ಚಿಲ್ಲರೆ ಮೆಟ್ಲುಗಳು ಅಲ್ಲಿ ಕೆಳಗಡೆಯಿಂದ
ಅಲ್ಲಿ ಕೆಳಗಡೆಯಿಂದ ಹತ್ತಿ ಬಂದಿದ್ದು ಇಷ್ಟು ಮೇಲೆವರೆಗೂ. ಓಕೆ, ಈಗ ಇಲ್ಲಿ ಮೇಲುಗಡೆ ತಣ್ಣ ನೀರು ಸಿಗುತ್ತಾ, ತಣ್ಣೀರು ನೀನು ಸ್ನಾನ ಮಾಡಿ ಸಂಜೀವಿನಿ ಹುಡ್ಕಕ್ಕೆ ಹೋಗುವ. ನೀರು ತಣ್ಣಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ತೀರಾ ಮೈ ನಡುಕ್ಸುವಷ್ಟು ತಣ್ಣಗಿರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನೀರು ಮೈ ಮೇಲೆ ಬಿದ್ದಿದ ತಕ್ಷಣ ಮೈ ಚಳಿಗೆ ಬೆಟ್ಟ ಹತ್ತಿ ಬಂದಿದ್ದ ಸುಸ್ತೆಲ್ಲ ಹೊರಟೇ ಹೋಯಿತು. ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ಇಲ್ಲೇ ಇರುವಂತಹ ನಿಗೂಢ ಗುಹೆಗಳೊಳಗಡೆ ನುಗ್ಗಿದ್ವಿ. ನಾರ್ಮಲಿ ಇಲ್ಲಿ ಒಳಗಡೆ ಯಾರನ್ನೂ ಬಿಡೋಲ್ಲ, ಅದನ್ನು ಇಷ್ಟೊತ್ತು ರಾತ್ರಿಲಿ ಅಂತೂ ಬಿಡೋದೇ ಇಲ್ಲ. ಇದೆಲ್ಲಾನು ಒಂಥರ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ಕೊಳ್ಳಿ. ಗುಹೆ ಒಳಗಡೆ ಹೋಗ್ತಿದ್ದಂತೆ ಒಂದು ಜಾಗ ಎದುರಾಯಿತು. ಈಗ ನೀವೇನ್ ನೋಡ್ತಾ ಇದ್ರೋ, ಇಲ್ಲಿ ತುಂಬಾ ಮುಂಚೆ ಸಾಧುಗಳು ಬಂದು ತಪಸ್ಸು ಮಾಡಿ ಇಲ್ಲೇ ವಿಶ್ರಾಂತಿ ಮಾಡಿ ಹೋಗ್ತಿದ್ದಂತಹ ಕೊಠಡಿ ಕೂಡ ಇದೆ. ಇಲ್ಲಿಗೆ ನಾವು ನಿಲ್ಸಿಲ್ಲ, ಸುರಂಗ ಮಾರ್ಗದ ಮೂಲಕ ಇನ್ನಷ್ಟು ಗುಹೆ ಒಳಗಡೆ ಹೋದ್ವಿ. ನೀವು ನಂಬಲ್ಲ, ಅಲ್ಲಿದ್ದಂತಹ ಪ್ರತಿ ಕ್ಷಣ ನನಗಷ್ಟೇ ಅಲ್ಲದೆ ನಮ್ಮ ಟೀಮ್ ಅವ್ರಿಗೂ ಈ ವಿಷಯ ಅನ್ನಿಸ್ತು ಅಂತ. ಅದೇನಂತಂದ್ರೆ, ನಾವೆಷ್ಟು ಜನ ಅಂದ್ರೆ ಒಂದು 5-6 ಮೆಂಬರ್ಸ್ ನಾವು ಹೋಗಿದ್ವಿ, ನಾವಲ್ದೆ ಇನ್ನೂ ಯಾರು ನಮ್ಮ ಜೊತೆ ಇದ್ದಾರೆ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ಆದ್ರೆ ಕಣ್ಣಿಗೆ ಮಾತ್ರ ಅದ್ಯಾರು ಅಂತಾನೆ ಕಾಣಿಸ್ತಾ ಇರಲಿಲ್ಲ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಆದಷ್ಟು ಎಲ್ಲದನ್ನು ತೋರಿಸ್ಲಿಕ್ಕೆ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಆದರೆ ಈ ಒಂದು ಜಾಗದಲ್ಲಿದ್ದಂತಹ ಆ ಒಂದು ವೈಬ್ ಇದೆ ಅಲ್ವಾ, ಅದನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ನೋಡಿ, ನಮ್ಮಿಂದ ಕಲಿತು ಬೇರೆ ಯಾರಾದರೂ ಇದೇ ಟೈಮಲ್ಲಿ ಈ ಒಂದು ಗುಹೆಗಳನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಯಾಕಂದರೆ ನೋಡಿ, ನಮ್ಮ ಜೊತೆ ಅಂತೂ ಇಲ್ಲಿ ಓಡಾಡಿರೋರು ಇದ್ರ ಬಗ್ಗೆ ಎಲ್ಲ ಗೊತ್ತಿರೋರು ಬಂದಿದ್ದಾರೆ. ಸೊ ನೀವು ಗೊತ್ತಿಲ್ಲದೆ ಸುಮ್ಮನೆ ಎಕ್ಸ್ಪ್ಲೋರೇಷನ್ ಹೆಸರಲ್ಲಿ ಬ್ಲೈಂಡ್ ಆಗಿ ಹೋದ್ರಿ ಅಂದ್ಕೊಳ್ಳಿ, ವಾಪಸ್ ಬರಬೇಕಾದ್ರೆ ಬಂದಿದ್ದ ದಾರಿ ಯಾವುದು ಅಂತಲೂ ಗೊತ್ತಾಗಲ್ಲ, ಅಷ್ಟೊಂದು ಸುರಂಗ ಮಾರ್ಗಗಳಿದ್ದಾವೆ. ನಾವು ಈ ಒಂದು ವಿಸ್ಮಯಕಾರಿ ಗುಹೆಗಳನ್ನಂತೂ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಈಗ ಸಂಜೀವಿನಿ ಹುಡುಕೋ ಟೈಮ್. ನೋಡಿ, ಸಂಜೀವಿನಿ ಹೇಗಿರುತ್ತೆ, ಅದು ಹೇಗ್ ಕಾಣಿಸುತ್ತೆ, ಅದಕ್ಕೆ ಸುಗಂಧ ಇರುತ್ತಾ ಅಥವಾ ದುರ್ಗಂಧವಾಗಿರುತ್ತಾ, ಸಂಜೀವಿನಿ ಅನ್ನೋದು ಒಂದು ಚಿಕ್ಕ ಗಿಡನ ಅಥವಾ ದೊಡ್ಡ ಮರದ ಹಣ್ಣ ಅನ್ನೋದು ಏನು ಗೊತ್ತಿಲ್ಲ. ಗೊತ್ತಿರೋದು ಒಂದೇ ಒಂದು ವಿಷಯ ಏನು ಅಂತಂದ್ರೆ, ಸಂಜೀವಿನಿ ರಾತ್ರಿ ಹೊತ್ತಲ್ಲಿ ಹೊಳೆಯುತ್ತೆ ಅಂತ. ಸೊ ಈ ಒಂದು ಸಿದ್ದರ ಬೆಟ್ಟದಲ್ಲಿ ಸಂಜೀವಿನಿ ಇದೆ ಅನ್ನೋ ಹೇಳಿಕೆಗೆ ಸಪೋರ್ಟಿವ್ ಆಗಿ ಒಬ್ಬ ಬೇಟೆಗಾರನ ಕತೆ ಇದೆ. ಒಂದು ದಿನ ರಾತ್ರಿ ಒಬ್ಬ ಬೇಟೆಗಾರ ಈ ಒಂದು ಬೆಟ್ಟಕ್ಕೆ ಬೇಟೆಗೆ ಅಂತ ಬಂದಿರ್ತಾನೆ. ಕಾಡಲ್ಲಿ ರಾತ್ರಿ ಹೊತ್ತಲ್ಲಿ ಬಂದಿರುವಂತಹ ಅವನು ಒಂದು ದೊಡ್ಡ ಬೇಟೆಗಾಗಿ ಕಾಯ್ತಾ ಇರ್ತಾನೆ. ಹಾಗೆ ಕಾಯ್ತಾ ಇರಬೇಕಾದ್ರೆ ತುಂಬಾ ಹಸಿವಾಗಿ ಅವನೇನ್ ಮಾಡ್ತಾನೆ, ಮೊದಲು ಒಂದು ಚಿಕ್ಕ ಮೊಲನ ಹೊಡೆದು ಪಕ್ಕದಲ್ಲೇ ಇರುವಂತಹ ಒಂದು ಗಿಡದಿಂದ ಒಂದು ಕಟ್ಟಿಗೆನ ಮುರಿದು ಆ ಮೊಲದ ಹೊಟ್ಟೆಗೆ ಚುಚ್ಚಿ ಸಾಯಿಸ್ತಾನೆ.
ಈಗ ಸತ್ತೋಗಿರುವಂತಹ ಮೊಲನ ಬೇಯಿಸಿ ತಿನ್ನುವ ಅಂತ ಆ ಬೇಟೆಗಾರ ಒಂದು ಕಡೆ ಕುತ್ಕೊಂಡು ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆ ಸತ್ತೋಗಿರುವಂತಹ ಮೊಲ ಏನಿರುತ್ತೋ ಅದು ಎದ್ದು ಓಡ್ ಹೋಗುತ್ತೆ. ಓಡಿ ಹೋಗ್ತಿರುವಂತಹ ಮೊಲದ ಹಿಂದೆ ಬೇಟೆಗಾರನು ಹಿಡ್ಕೊಳ್ಳಿಕ್ಕೆ ಓಡ್ ಹೋಗ್ತಾನೆ. ಇಲ್ಲಿ ಬೇಟೆಗಾರನಿಗೆ ಆ ಮೊಲ ತಪ್ಸ್ಕೊಂಡು ಓಡ್ ಹೋಗ್ಬಿಡ್ತಲ್ಲ ಅನ್ನೋ ಒಂದು ಚಿಂತೆ ಐತೆ ಹೊರತು ಸತ್ತೋಗಿರುವಂತಹ ಮೊಲ ಅದ್ ಹೇಗ್ ಮತ್ತೆ ಬದುಕ್ಬಿಡ್ತು ಅನ್ನೋದು ಅವ್ನು ತಲೆ ಕೆಡ್ಸ್ಕೊಂಡಿಲ್ಲ. ಅಂದ್ರೆ ಆ ಬೇಟೆಗಾರ ಯಾವ ಒಂದು ಗಿಡ ಇಂದ ಒಂದು ಕಟ್ಟಿಗೆನ ಮುರಿದು ಮೊಲಕ್ಕೆ ಚುಚ್ಚಿದ್ನೋ ಆ ಕಟ್ಟಿಗೆನೆ ಸಂಜೀವಿನಿ ಆಗಿತ್ತು ಅಂತ. ನಮ್ ಟಾರ್ಚ್ ಲೈಟಿಗೆ ಏನಾನ ರಿಫ್ಲೆಕ್ಷನ್ ಏನಾನ ಕಾಣಿಸ್ತು ಅಂತಂದ್ರೆ ಅದನ್ನ ಹುಡುಕ್ತಿದ್ದೀನಿ ನಾನು. ಟಾರ್ಚ್ ಲೈಟಿಗೆ ಏನಾನ ರಿಫ್ಲೆಕ್ಟ್ ಆದ್ರೆ ಹೇಳಿ ಬ್ರೋ. ಪ್ರಾಣಿಗಳ ಕಣ್ಣುಗಳು ಅಂದ್ರೆ ರಿಫ್ಲೆಕ್ಟ್ ಆಗ್ಬಾರ್ದು. ಕಾಡು ಪ್ರಾಣಿಗಳ ಕಣ್ಣುಗಳು ರಿಫ್ಲೆಕ್ಟ್ ಆಯ್ತು ಅಂದ್ರೆ ಅಷ್ಟೇ. ಆಮೇಲೆ ಯಪ್ಪ ಚಪ್ಪಲಿ ಬೇರೆ ಇಲ್ಲ. ರಾತ್ರಿ ಹೊತ್ತಲ್ಲಿ ಸಂಜೀವಿನಿ ಹೊಳೆಯುತ್ತೆ ಅನ್ನೋ ಒಂದು ಹೇಳಿಕೆ ಇದೆ. ಅದನ್ನು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಇರೋ ಹಿಂಟು ಇದು ಒಂದೇ ಅನ್ಕೊಂಡು ನಮ್ಮ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಆಗಿದ್ದು. ಬೇಸಿಗೆಗಾಲ ಆದ್ರಿಂದ ಪ್ರತಿಯೊಂದು ಗಿಡ ಮರಗಳೆಲ್ಲ ಒಣಗೋಗ್ಬಿಟ್ಟಿದೆ. ಯಾವ್ದು ಯಾವ ಗಿಡ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ ನಾವು ನಿಲ್ಸಲ್ಲ. ಈ ಬೆಟ್ಟದಲ್ಲಿ ಸಂಜೀವಿನಿ ಇದೆ ಅಂತಂದ್ರೆ ಅದಿವತ್ ನಮಗ್ ಕಾಣಿಸ್ಲೇಬೇಕು. ಏ ಹುಷಾರ್ ಫಸ್ಟ್ ಬಂದಿರೋದೆ ಬರೀ ಗಲ್ಲ ಆಬ್ವಿಯಸ್ಲಿ ಮಣ್ಣು ಚುಚ್ಚ ಚುಚ್ಚುತ್ತ ಎಲ್ಲ ಒಣಗೋಗ್ಬಿಡೈತ್ಲೋ. ಬಂದಿರೋದು ಸೀಸನ್ ಇರೋ ಹಂಗ ಹಿಂಗೆ ಎಲ್ಲೂ ಕಲ್ಬಂಡ ಆಯ್ತಾ. ರಾತ್ರಿ ಟೈಮಲ್ಲಿ ನಾರ್ಮಲ್ ಆಗಿರೋ ಥಿಂಗ್ಸು ಕೂಡ ಸಖತ್ ಸ್ಕೇರಿಯಾಗಿ ಕಾಣಿಸ್ತಾವ. ಬಾ ಇಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಕಾಲು ಜಾರ್ತು ಅಂತಂದ್ರೆ ಸೀದಾ ಬೇಲೆಗೆ ಹೋಗ್ಕೊಂತೀವಿ ಅಷ್ಟೆ. ಮಧ್ಯರಾತ್ರಿಲಿ ವಿತೌಟ್ ಎನಿ ಸೇಫ್ಟಿ ಗಿಯರ್ಸ್ ಅದಲ್ದೆ ಕಾಡು ಪ್ರಾಣಿಗಳ ಭಯ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮಿಂದ ಅದ್ ಎಷ್ಟಾಗುತ್ತೋ ಅಷ್ಟು ಈ ಕಾಡ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ನೋಡಿ ಸಂಜೀವಿನಿ ಅಂದ್ರೆ ಏನ್ ಸಾಮಾನ್ಯ ಅಲ್ಲ, ಶ್ರೇಷ್ಠದಲ್ಲಿ ಅತಿ ಶ್ರೇಷ್ಠ ಗಿಡ ಅದು. ದೊಡ್ಡ ದೊಡ್ಡ ಸಂತ ಸಿದ್ಧ ಪುರುಷರೆಲ್ಲ ಅದನ್ನ ಹುಡ್ಕೋ ರೇಸ್ ಅಲ್ಲಿದ್ದಾರೆ. ಅಂಡ್ ಕಲಿಯುಗದಲ್ಲಿ ಅದ್ ಯಾರ ಕೈಗಾದ್ರೂ ಸಿಗುತ್ತಾ ಅನ್ನೋದೇ ಕ್ವಶನ್ ಮಾರ್ಕ್. ಆದ್ರೆ ನಮ್ ಕೈಗಂತೂ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ರು ಏನು ಸಿಕ್ಕಿಲ್ಲ. ಆದ್ರೆ ನಮ್ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಸಂಜೀವಿನಿಯ ಹುಡುಕಾಟ ನಾವು ಇಲ್ಲಿಗೆ ನಿಲ್ಸಲ್ಲ. ಇವತ್ ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ಯಾವ್ದಾದ್ರು ಜಾಗ ಇಲ್ಲಿ ಸಂಜೀವಿನಿ ನಮ್ಗೆ ಸಿಗದೆ ಇರಬಹುದೇನೋ, ಆದ್ರೆ ಬೇಕಾದಷ್ಟು ಹೊಸ ವಿಷಯಗಳು ತಿಳ್ಕೊಳಕ್ಕೆ ಸಿಕ್ತು. ಸೊ ಕಲ್ಟ್ ಗ್ಯಾಂಗ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸಖತ್ ಎಫರ್ಟ್ಸ್ ಹಾಕಿ ತುಂಬಾನೇ ಟೈಮ್ ತಗೊಂಡು ಮಾಡಿರುವಂತಹ ವಿಡಿಯೋ ಇದು. ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಗೊತ್ತಾಗ್ಲಿ ಅವ್ರಿಗೂ ನಮ್ಮ ಅಕ್ಕಪಕ್ಕದಲ್ಲೇ ಇಂಥ ರಹಸ್ಯಮಯ ಜಾಗಗಳು ಇದಾವೆ ಅನ್ನೋದು ಅವ್ರಿಗೂ ತಿಳಿಲಿ. ಅಂಡ್ ಎ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಕಲ್ಟ್ ಗ್ಯಾಂಗ್ ನ ಮೆಂಬರ್ ಶೈಲು ಮತ್ತೆ ಅವ್ರ ಫ್ರೆಂಡ್ ತಿಲಕ್ ಅಂಡ್ ನಗು ಮುಖದ ಒಡೆಯ ಪುನೀತ್. ಇವ್ರ ಮೂವರ್ ಇರೋದ್ರಿಂದನೇ ಈ ಒಂದು ಎಕ್ಸ್ಪ್ಲೋರೇಷನ್ ಪಾಸಿಬಲ್ ಆಯ್ತು ಅನ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡಿದಾರೆ. ನಾನ್ ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಓಕೆ ಕಲ್ಟ್ ಗ್ಯಾಂಗ್ ನನ್ನ ಯಾರೆಲ್ಲ ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ವೋ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಯಾವಾಗ ಯಾವ ಊರಲ್ಲಿ ಎಕ್ಸ್ಪ್ಲೋರೇಷನ್ ಬಂದಿರ್ತೀನೋ ನನಗೆ ಗೊತ್ತಿಲ್ಲ. ಬಟ್ ಬಂದಾಗ ಮಾತ್ರ ನಿಮ್ಮ ಊರ ಬಗ್ಗೆ ಒಂದು ಸ್ಟೋರಿ ಹಾಕಿರ್ತೇನೆ. ಅದನ್ನ ನೋಡಿ ಬ್ರೋ ಇದು ನಮ್ಮೂರು ಬ್ರೋ ಅಂತ ಮೆಸೇಜ್ ಹಾಕ್ತೀರಿ ಅನ್ಕೊಳ್ಳಿ, ನಾನು ನಿಮಗೆ ಖಂಡಿತ ಸಿಗ್ತೀನಿ. ಸೊ ಹೋಗಿ ಪ್ಲೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡ್ಕೊಳ್ಳಿ. ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್.